ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ತುಮಕೂರು ಜಿಲ್ಲಾ ಶಾಖೆ ವತಿಯಿಂದ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಈ ವರ್ಷ ನಾವು ತುಮಕೂರು ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದೇವೆ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಈ ಹೊಸ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಈ ಕ್ರೀಡಾಕೂಟವನ್ನು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಮ್ಮೆಲ್ರಿಗೂ ಕೂಡ ತುಂಬ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ನಿಮ್ಮೆಲ್ಲರ ಎಮ್ಮೆಯ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜ್ಯೋತಿ ಗಣೇಶ್ ಸರ್ ಅವರೇ, ಹಾಗೆಯೇ ಈ ಕ್ರೀಡಾಕೂಟದಲ್ಲಿ ಜಿಲ್ಲಾಧಿಕಾರಿಗಳಾಗಿ ಬಂದಿರುವಂಥ ಮಾನ್ಯ ಶ್ರೀನಿವಾಸ್ ಸರ್ ಅವರೇ, ಸರ್ಕಾರದ ಕಾರ್ಯದರ್ಶಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾಗಿರುವಂಥ ತುಳಸಿ ಮದಿನಿನಿ ಮೇಡಮ್ ಅವರೇ, ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಅಶೋಕ್ ಸರ್ ಅವರೇ, ಪೌರಾಯುಕ್ತರಾಗಿರುವಂಥ ಅಶ್ವಿಜಾರ್ ಅವರೇ, ಹಾಗೆ ಅಸ್ಟೆಂಟ್ ಡೈರೆಕ್ಟರ್ ಆಗಿರುವಂಥ ರೋಹಿತ್ ಗಂಗಾಧರ್ ಅವರೇ, ಹಾಗೆ ಈ ಒಂದು ಜಿಲ್ಲೆಯ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಈ ಕ್ರೀಡಾಕೂಟದ ಸಂಚಾಲಕರಾಗಿರುವಂಥ ನರಸಿಂಹರಾಜುರವರೇ, ಉಳಿದಂತೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ರಾಜ್ಯ ಸಂಘದ ಪದಾಧಿಕಾರಿಗಳಾದ ಖಜಾಂಚಿಗಳಾದ ಶ್ರೀನಿವಾಸ್ ಅವರೇ, ಕಾರ್ಯಾಧ್ಯಕ್ಷ ಆಗಿರುವಂಥ ಮಲ್ಲಿಕಾರ್ಜುನ್ ಬಳ್ಳಾರಿರವರೇ, ಗೌರವ ಅಧ್ಯಕ್ಷ ಆಗಿರುವಂಥ ವೆಂಕಟೇಶನ್ ಅವರೇ, ಹಿರಿಯ ಉಪಾಧ್ಯಕ್ಷ ಆದ ರುದ್ರಪ್ಪನವರೇ, ಹಿರಿಯ ಉಪಾಧ್ಯಕ್ಷ ಆದ ಬಸವರಾಜ್ ಅವರೇ, ರಾಜ್ಯ ಕಾರ್ಯದರ್ಶಿಗಳಾಗಿರುವಂಥ ಸದಾನಂದ ಅವರೇ, ರಾಜ್ಯದ ಉಪಾಧ್ಯಕ್ಷ ಆಗಿರುವಂಥ ನಾಗರಾಜ್ ಜುಮ್ಮಣ್ಣನ್ ಅವರೇ, ರಾಜೇಂದ್ರ ಕುಮಾರ್ ಗಂದ್ಗೀರ್ ಅವರೇ, ಸಂಜೀವ್ ಕುಮಾರ್ ನಾಯಕ್ ಅವರೇ, ರವಿ ಗುಂಜೇಕರ್ ಅವರೇ, ಮೋಹನ್ ಕುಮಾರ್ ಅವರೇ, ಹರ್ಷಾರ್ ಅವರೇ, ಸಿದ್ದೇಶ್ ಅವರೇ, ಗಿರಿಗೌಡ ಅವರೇ, ಸಿದ್ದರಾಮಣ್ಣ ಅವರೇ, ಮಾಲ್ತೇಶ್ ಅವರೇ, ದಿನೇಶ್ ಅವರೇ, ಹೇಮಲತಾ ಮತ್ತು ಬಾಲಕೃಷ್ಣ ಅವರು ನೆನಪು ಮಾಡ್ಕೊಳ್ತಾ, ಜಿಲ್ಲಾಧ್ಯಕ್ಷ ಆಗಿರುವಂಥ ರಾಜು ಲಿಂಕ್ಟಿ ಅವರೇ, ಸಿದ್ದನ್ಗೌಡ್ರೇ, ಅಮೃತ್ಗೌಡ ಪಾಟೀಲ್ರವರೇ, ದೇವೇಂದ್ರ ಅವರೇ, ಶಿವಾಜಿ ಅವರೇ, ಹಾಗೆ ಚಂದ್ರಶೇಖರ್ ಅವರೇ, ಕೃಷ್ಣೇಗೌಡ್ರೆ, ಹರೀಶ್ರವರೇ, ಮೈಪಾಲ್ ರೆಡ್ಡಿ ಅವರೇ, ಪಿ ಕೆ ಕೃಷ್ಣಾರವರೇ, ಶಂಭುಗೌಡ್ರೆ, ಸುರೇಶ್ ಬಾಬುರವರೇ, ಗೋವಿಂದರಾಜ್ ಅವರೇ, ಭೀಮಣ್ಣ ನಾಯ್ಕ ಅವರೇ, ಮಲ್ಲಿಕಾರ್ಜುನ್ ಗೌಡ ಅವರೇ, ಶ್ರೀನಿವಾಸ್ ಅವರೇ, ಸತೀಶ್ ಅವರೇ, ತಿಮ್ಮಾರೆಡ್ಡಿ ಅವರೇ, ವೀರೇಶ್ ಒಡೆನ್ಪುರ್ ಅವರೇ, ಅಂಪಾರು ದಿನಕರ್ ಶೆಟ್ಟಿ ಅವರೇ, ಹಾಗೂ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳೇ, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರೇ, ಎಲ್ಲ ತಾಲೂಕು ಅಧ್ಯಕ್ಷರುಗಳೇ, ತಾಲೂಕು ಜಿಲ್ಲೆಯ ಎಲ್ಲ ಹಂತದ ಪದಾಧಿಕಾರಿಗಳೇ, ಇಲ್ಲಿ ಬಂದಿರುವಂಥ 10,000 ರಾಜ್ಯದ ಎಲ್ಲ ಕ್ರೀಡಾ ಮತ್ತು ಸಾಂಸ್ಕೃತಿಕ ಪ್ರತಿಭೆ ಉಳ್ಳ ಸರ್ಕಾರಿ ನೌಕರ ಬಂಧು ಭಗಿನಿಯರೇ, ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರೇ, ತುಮಕೂರು ಜಿಲ್ಲೆ ಎಲ್ಲ ಸರ್ಕಾರಿ ನೌಕರ ಬಾಂಧವರಿಗೆ ಪ್ರೀತಿಪೂರ್ವಕವಾಗಿರುವಂಥ ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟಕ್ಕೆ ಆಧಾರದ ಸ್ವಾಗತವನ್ನು ನಾನು ಮೊಟ್ಟ ಮೊದಲಿನಾಗಿ ಬಯಸ್ತಾ ಇದ್ದೇನೆ. ತಮಗೆಲ್ಲ ಕೂಡ ಗೊತ್ತಿದೆ, ನಾವು ಕಾರ್ಯಕ್ರಮನ 5 ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ವಿ. ಮಾನ್ಯ ಪರಮೇಶ್ವರ್ ಸಾಹೇಬರು ನಾನು 4 ಗಂಟೆಗೆ ಕಾರ್ಯಕ್ರಮಕ್ಕೆ ಬರ್ತಾನೆ, ನಾನು ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, ದಯಮಾಡಿ ಸಹಕರಿಸ್ಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ, ಮತ್ತು ಎಲ್ಲರೂ ಕೂಡ ಈಗಿನ ರೂಮ್ಗಳಿಂದ ವೆಕೇಟ್ ಮಾಡಿ ಕೂಡ ತಾವು ಬರ್ತಾ ಇದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಕೋರಿಕೆ ಮೇರೆಗೆ ಈ ಕಾರ್ಯಕ್ರಮವನ್ನು ಪಥಸಂಚಲನ ಎಲ್ಲ ಕೂಡ ನಾವು ಡ್ರಾಪ್ ಮಾಡಿ ನೇರವಾಗಿ ಉದ್ಘಾಟನೆ ಕಾರ್ಯಕ್ರಮವನ್ನು ಈಗಾಗಲೇ ಗೌರವಾನ್ವಿತ ಗೃಹ ಸಚಿವರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸ್ನೇಹಿತರೆ, ತಮಗೆಲ್ಲ ಕೂಡ ಗೊತ್ತಿದೆ, ರಾಜ್ಯ ಸರ್ಕಾರಿ ನೌಕರರು ಭಾಳ ಕಷ್ಟದಲ್ಲಿ ಕೆಲಸವನ್ನು ಮಾಡ್ತಾರೆ. ಇವತ್ತು 260,000 ಹುದ್ದೆಗಳ ಖಾಲಿ ಇದೆ, ಸಾಕಷ್ಟು ಒತ್ತಡ ಇರುವಂಥ ಈ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರದ ಜನಪರ ಯೋಜನೆಗಳನ್ನು ಕಟ್ಟ ಕಡೆಯ ಸಾಮಾನ್ಯನ ವ್ಯಕ್ತಿಗೆ ತಲುಪಿಸುವಂಥ ಗುರುತರವಾದಂಥ ಯಾರಾದರೂ ಜವಾಬ್ದಾರಿ ನಿರ್ವಹಿಸ್ತಾರೆ ಅಂದರೆ ಈ ರಾಜ್ಯದ ಸರ್ಕಾರಿ ನೌಕರ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ನಾವೆಲ್ಲ ಕೂಡ ಹೇಳಬೇಕಾಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವುಗಳು ಪ್ರತಿದಿನ ಒತ್ತಡದಲ್ಲಿರೋ ಸಂದರ್ಭದಲ್ಲಿ ಸರ್ಕಾರ ವರ್ಷಕ್ಕೆ 2-3 ದಿನ ಜಿಲ್ಲೆಗಳಲ್ಲಿ 2 ದಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟ, ಅಲ್ಲಿಂದ ಆಯ್ಕೆಯಾಗಿರೋ 3 ದಿನಗಳ ಕಾಲ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡೋ ತಮಗೆ ಗೊತ್ತಿದೆ. ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಕ್ರೀಡಾಕೂಟಗಳನ್ನು ನಡೆಸ್ತಾ ಇದ್ದೇವೆ. ಕಳೆದ ವರ್ಷ ಬೆಂಗಳೂರಿನಲ್ಲಾಯಿತು, ಅದರಿಂದ ಧಾರವಾಡ ಮತ್ತು ದಾವಣಗೆರೆಯಲ್ಲಿ ಕೂಡ ಆಯಿತು. ಆದರೆ ನಮಗೆ ಸಂತೋಷ ಆಯಿತು, ಪರಮೇಶ್ವರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು, ಅದರ ಜೊತೆ ಅವರು ಕ್ರೀಡಾಪ್ರೇಮಿಗಳನ್ನುವಂಥದ್ದನ್ನು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನೇಕ ಕ್ರೀಡಾಪಟುಗಳನ್ನು ಬೆಳೆಸಿದ್ದಾರೆ, ಅಭಿವೃದ್ಧಿಯನ್ನು ಪಡಿಸಿದ್ದಾರೆ, ಕ್ರೀಡೆಯ ಬಗ್ಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರು ಕೆಲಸ ಮಾಡಿರೋದು ನಾವೆಲ್ಲ ಕೂಡ ನೋಡಿದ್ದೇವೆ. ಆ ಕಾರಣಕ್ಕಾಗಿ ನಾವಿವತ್ತು ತುಮಕೂರು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ತುಂಬ ಚೆನ್ನಾಗಿ ಈವೆಂಟು ನಡೆದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇಂಥ ಒತ್ತಡದ ಈ ಸಂದರ್ಭದಲ್ಲಿ ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ನಾನು ತುಂಬ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರ ಪ್ರತಿ ಹಿಂದೆಲ್ಲ 25 ಲಕ್ಷ, 40 ಲಕ್ಷ, 50 ಲಕ್ಷ ಕೊಡ್ತಿತ್ತು, ಇವತ್ತು 3 ಕೋಟಿ ಅನುದಾನವನ್ನು ಕೊಡ್ತಾ ಇರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಪರಮೇಶ್ವರ್ ಸಾಹೇಬರು ಸಚಿವರಾದ ಮೇಲೆ ನಮ್ಗೆ ಇಮಿಡಿಯೇಟ್ ಆಗಿ ಮೊನ್ನೆ ಸೆಂಟ್ರಲ್ ಗೌರ್ಮೆಂಟ್ ಡಿಎ ಕೊಟ್ಟಂಥ
24 ಗಂಟೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಈ ಒಂದು ನಮ್ಮ ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾನು ಕೃತಜ್ಞತೆ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ನಮ್ಮ ಮೂರು ಪ್ರಮುಖವಾಗಿರುವಂಥ ಬೇಡಿಕೆಗಳು ನಮ್ಮ ಮುಂದೆ ಇದೆ. ಇವತ್ತು ರಾಜ್ಯದ ಸರ್ಕಾರಿ ನೌಕರರಿಗೆ ಮಧ್ಯಂತರ ಪರಿಹಾರವನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮುಷ್ಕರವನ್ನು ಮಾಡಿದ್ವಿ. ಇಡೀ ಕರ್ನಾಟಕವನ್ನು 1ನೇ ತಾರೀಕು ಮಾರ್ಚ್ ಬಂದ್ ಮಾಡಿದ್ದು ನಿಮಗೆಲ್ಲ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳು ನಮಗೆ 17% ಮಧ್ಯಂತರ ಪರಿಹಾರವನ್ನು ಕೊಟ್ಟರು. ನಾವು ಅವತ್ತಿನ ಸಂದರ್ಭದಲ್ಲಿ ಡಿಮ್ಯಾಂಡ್ ಇಟ್ಟಿದ್ವಿ 40% ಫಿಟ್ಮೆಂಟ್ ಬೆನಿಫಿಟ್ ಅನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಆದರೆ ಕಮಿಷನ್ ರಚನೆ ಆಗಿದೆ, ಇದು ಕಷ್ಟ ಸಾಧ್ಯ ಅನ್ನುವಂಥ ಸಂದರ್ಭದಲ್ಲಿ ಆ ಮಧ್ಯಂತರ ಪರಿಹಾರವನ್ನು ತೆಗೆದುಕೊಂಡಿದ್ದೇವೆ. ಮಾನ್ಯ ಸಚಿವರಿಗೆ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೇನೆ, ದಯಮಾಡಿ ಇನ್ನು ಉಳಿದಿರುವಂಥ 23% ಫಿಟ್ಮೆಂಟ್ ಬೆನಿಫಿಟ್ ಅನ್ನು 16 ನವೆಂಬರ್ ವೇತನ ಆಯೋಗದ ಅವಧಿ ಮುಗಿತಾ ಇದೆ, ಸರ್ಕಾರ ವರದಿಯನ್ನು ತೆಗೆದುಕೊಂಡು ಆ ಬೆನಿಫಿಟ್ ಅನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಈ ರಾಜ್ಯದ ಸರ್ಕಾರಿ ನೌಕರಿಗೆ 22 ಏಪ್ರಿಲ್ ಈ ಬೆನಿಫಿಟ್ ಅನ್ನು ಕೊಡಬೇಕು ಅಂತೇಳಿ ಜೋರಾದ ಚಪ್ಪಾಳೆ ಮೂಲಕ ಮಾನ್ಯ ಸಚಿವರಿಗೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಅದ್ರ ಜೊತೆ ಇನ್ನೊಂದು ಎರಡನೇದು ಪ್ರಮುಖವಾಗಿರುವಂತಹ ಬೇಡಿಕೆ, ಮಾನ್ಯ ಸಚಿವರು ಕೂಡ ಹೇಳ್ತಾ ಇದ್ರು ಪೇ ಕಮಿಷನ್ ನೆಕ್ಸ್ಟ್ ಮಂತ್ ರಿಪೋರ್ಟ್ ಕೊಡಬೇಕಲ್ಲ ಅನ್ನುವಂಥ ಮಾತನ್ನ ನನಗೆ ಕೂಡ ಮಾನ್ಯ ಪರಮೇಶ್ವರ್ ಸಾಹೇಬರು ಕೇಳ್ತಾ ಇದ್ರು. ಅದ್ರ ಜೊತೆ NPS ಅನ್ನುವಂಥ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ಇವತ್ತು NPS OPS ಆಗಬೇಕು, ಆದರೆ ತುಂಬ ಸಂತೋಷದ ಸಂಗತಿ ಅಂತ ಹೇಳಿದ್ರೆ NPS ಅನ್ನು ಮ್ಯಾನಿಫೆಸ್ಟೋ ಮಾಡೋ ಸಂದರ್ಭದಲ್ಲಿ ಆ ಪ್ರಣಾಳಿಕೆ ಸಮಿತಿಯಲ್ಲೂ ಕೂಡ ಮುಖ್ಯಸ್ಥರಾಗಿ ಪರಮೇಶ್ವರ್ ಸಾಹೇಬರು ಇದ್ದಾರೆ ಅನ್ನುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪರಮೇಶ್ವರ್ ಸಾಹೇಬರು ಆ ಪ್ರಣಾಳಿಕೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಬಂದರೆ ಈ ಒಂದು NPS ಅನ್ನು OPS ಮಾಡ್ತೇವೆ ಅನ್ನುವಂಥದ್ದನ್ನು ಒಂದು ಸ್ಪಷ್ಟ ಭರವಸೆಯನ್ನು ಮಾನ್ಯ ಪರಮೇಶ್ವರ್ ಸಾಹೇಬರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮಗೆ ಕೂಡ ಭರವಸೆ ಇದೆ. ನಾವು ಯಾವುದೇ ಹೋರಾಟಗಳನ್ನು ಕಳೆದ 2022 ಹಿಂದಿನ ಸರ್ಕಾರದ ಅವಧಿಯಲ್ಲಿ ಒಂದು ದಿನ ಮುಷ್ಕರಕ್ಕೆ ಕರೆ ಕೊಟ್ಟು ಮುಷ್ಕರವನ್ನು ಮಾಡಿದ್ವಿ. ಆದರೆ ನಮಗೆ ವಿಶ್ವಾಸ ಇದೆ ನಿಮ್ಮ ಸರ್ಕಾರದ ಮೇಲೆ, ನಿಮ್ಮ ಮೇಲೆ, ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಸಾಹೇಬರ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. ನಿಮ್ಮ ಅವಧಿಯಲ್ಲಿ ಆದಷ್ಟು ಈ ವರ್ಷದ ಒಳಗಾಗಿ NPS ಅನ್ನು OPS ಮಾಡ್ತೀರಾ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯಮಾಡಿ NPS OPS ಮಾಡಿದ್ರೆ ಈ ರಾಜ್ಯದಲ್ಲಿ 2.5 ಲಕ್ಷ ಜನ NPS ನೌಕರಿದೆ, ಅವ್ರ ಕುಟುಂಬದ ಒಂದು ದಾರಿದೀಪ ಕೂಡ ತಾವು ಆಗ್ತೀರಾ. ಹಾಗಾಗಿ ಆ ಕೆಲಸವನ್ನು ತಾವು ಮಾಡಿಕೊಡ್ಬೇಕು, ತಮ್ಮ ಮಾತುಗಳಲ್ಲಿ ಅದನ್ನು ಕೂಡ ಹೇಳಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಕೂಡ ತಮಗೆ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೊಂದು ಪ್ರಮುಖವಾದ ಮೂರನೇ ಬೇಡಿಕೆ, ನಮ್ಮ ಸರ್ಕಾರಿ ನೌಕರಿಗೆ ಇನ್ಯಾವುದು ಬೇಡಿಕೆಗಳಿಲ್ಲ. ಮೂರನೇ ಬೇಡಿಕೆ, ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಉಚಿತ ಆರೋಗ್ಯ ಕೊಡೋ ಯೋಜನೆ ಈಗಾಗಲೇ ಸಚಿವ ಸಂಪುಟದ ನಿರ್ಧಾರ ಆಗಿದೆ, ಸರ್ಕಾರ ಆದೇಶ ಆಗಿದೆ. ಈಗಾಗಲೇ 99% ಕೆಲಸ ಕೂಡ ಆರೋಗ್ಯ ಇಲಾಖೆಯಲ್ಲಿ ಮುಗಿದಿದೆ, ಅದನ್ನು ಚಾಲನೆ ಕೊಡುವಂಥ ಕೆಲಸ ಮಾತ್ರ ಬಾಕಿ ಇದೆ. 6 ಲಕ್ಷ ಸರ್ಕಾರಿ ನೌಕರರು, 25 ಲಕ್ಷ ನೌಕರ ಕುಟುಂಬದ ಸದಸ್ಯರಿಗೆ ಎಲ್ಲ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಕೊಡುವಂಥ ಯೋಜನೆ, ಅದನ್ನು ಇನ್ನೊಂದು ತಿಂಗಳೊಳಗಾಗಿ ತಾವು ಜಾರಿಗೆ ಅನುಷ್ಠಾನವನ್ನು ತರಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಬಹುಶಃ ಈ ಮೂರು ಬೇಡಿಕೆಗಳು ಈಡೇರಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರು ನಿಮ್ಮನ್ನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಪರಮೇಶ್ವರ್ ಸಾಹೇಬರು ನಮ್ಮ ತುಮಕೂರು ಜಿಲ್ಲೆ, ನಾನು ಕೂಡ ತುಮಕೂರು ಜಿಲ್ಲೆಯನು, ಬಹುಶಃ ಅವರೂರು ನಮ್ಮೂರು ತುಂಬ 10 ಕಿಲೋಮೀಟರ್ ದೂರ, ಬಹುಶಃ ಅತ್ಯಂತ ವಿದ್ಯಾರ್ಥಿ ದಿಸೆಯಿಂದನೂ ಕೂಡ ಅವರ ಚಟುವಟಿಕೆಗಳನ್ನು ನಾನೆಲ್ಲ ಕೂಡ ಗಮನಿಸ್ತಾ ಇದ್ದೆ. ಬಹುಶಃ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಹಿಂದೆ ಉನ್ನತ ಶಿಕ್ಷಣ ಸಚಿವರಾಗಿ, ಈ ಬಾರಿ ಗೃಹ ಸಚಿವರಾಗಿ ಈ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅತ್ಯಂತ ಹಿರಿಯ ಮತ್ತು ಪ್ರಜ್ಞಾವಂತ ಮತ್ತು ಎಲ್ಲ ಸರ್ಕಾರಿ ನೌಕರ ಸ್ನೇಹಿ ಸಚಿವರಾಗಿ ನಮ್ಗೆ ಆಯ್ಕೆಯಾಗಿ ಈ ಜಿಲ್ಲೆಯಲ್ಲಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದೆ, ಇನ್ನಷ್ಟು ಕೂಡ ಕೆಲಸಗಳಾಗಲಿ. ನಾವೆಲ್ಲ ಜಿಲ್ಲೆಯ ನೌಕರರು ಕೂಡ ಅವ್ರ ಜೊತೆ ನಾವು ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ, ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಣೆಯನ್ನು ನಾನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಅವ್ರು ಕೂಡ ಹೇಳಿದರು ಪೂರ್ವ ನಿಯೋಜಿತ ಕಾರ್ಯಕ್ರಮದ ನಿಮಿತ್ತ ಅವ್ರು ಬೆಂಗಳೂರಲ್ಲಿದ್ದರೆ ಬರ್ತಾ ಇದ್ದೆ, ತುಮಕೂರು ಆಗೋದ್ರಿಂದ ಸ್ವಲ್ಪ ಬೇರೆ ಬೇರೆ ಕೆಲಸ ಇರುತ್ತೆ, ಮುಂದಿನ ದಿನಗಳಲ್ಲಿ ಬರ್ತೇನೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 7ನೇ ವೇತನ ಆಯೋಗ NPS ಸೆಲ್ ಸ್ಕೀಮನ್ನು ಆದಷ್ಟು ಬೇಗ ಜಾರಿಗೆ ತರಲಿ ಅಂತೇಳಿ ಒಂದು ಜೋರಾದ ಚಪ್ಪಾಳೆ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ DK ಶಿವಕುಮಾರ್ ಸಾಹೇಬರು ಕೂಡ ಬರಬೇಕಿತ್ತು, ಅವರು ಹೈದರಾಬಾದ್ ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಅವ್ರು ಕೂಡ ಬರಲಿಕ್ಕಾಗಿಲ್ಲ. KN ರಾಜಣ್ಣ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ, ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ
ಮಾನ್ಯ ಸುರೇಶ್ ಗೌಡರು ಶಾಸಕರು ಇದೀಗ ತಾನೇ ಕಾರ್ಯಕ್ರಮಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತದೊಂದಿಗೆ ನಾನು ಧನ್ಯವಾದಗಳನ್ನು ಕೂಡ ಅವ್ರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಸಿಇಒ ಅವರಾಗಿರುವಂಥ ಜಿ ಪ್ರಭು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಬಂದಿದ್ದಾರೆ. ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಶ್ರೀನಿವಾಸ್ ಸಾಹೇಬರು ನಮ್ಮ ಕಮಿಷನರ್ ಆಗಿದ್ರು ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ, ಈ ಹಿಂದೆನೂ ಕೂಡ ತುಂಬಾ ಸಹಕಾರ ಕೊಟ್ಟಿದ್ರು. ತುಮಕೂರು ಜಿಲ್ಲೆಯಲ್ಲಿ ಇಷ್ಟು ಸುಂದರವಾಗಿ ಈ ಇವೆಂಟ್ ಮೂಡಿ ಬರಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ನಾನು ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೀಗೆ ಒಂದಿಷ್ಟು ಹರಿಬಿರಿನಲ್ಲಿ ಕಾರ್ಯಕ್ರಮ ಆಯಿತು. 5 ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾಗಿತ್ತು. ಒಂದಿಷ್ಟು ಮಾನ್ಯ ಸಚಿವರ ವಿನಂತಿ ಮೇರೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳ್ತಾ, ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಲಿಕ್ಕೆ ತಾವೆಲ್ಲ ಕೂಡ ಬಂದಿದ್ದೀರಾ. ನಾಳೆ ಮತ್ತು ನಾಡಿದ್ದು ತುಂಬ ಚೆನ್ನಾಗಿ ಇವೆಂಟಲ್ಲಿ ಭಾಗವಹಿಸಬೇಕು. ಎಲ್ರಿಗೂ ಟ್ರೋಫಿ ಮೆಡಲ್ಸ್ ಎಲ್ಲದನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ, ಎಲ್ರಿಗೂ ವಸತಿ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಊಟದ ವ್ಯವಸ್ಥೆ, ನಮ್ಮ ಡಿ ಸಿ ಅವರು ಹೇಳ್ತಾ ಇದ್ರು ವಸತಿ ಮತ್ತು ಊಟದ್ದು ತುಂಬ ಚೆನ್ನಾಗಾಗಬೇಕು ಅಂತ ಕೂಡ ಅವ್ರು ಹೇಳ್ತಾ ಇದ್ರು. ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತಲ್ಲ, ಮನೆ ಡಿ ಸಿ ಸಾಹೇಬರು ಒಪ್ಕೊಂಡ್ರೆ ಮುಗಿತು. ವಸತಿದು ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಗಾಗಿ ಮನೆ ಜಿಲ್ಲಾಧಿಕಾರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಹಕರಿಸಲಿಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಮೇಯರ್ ಇರ್ಬೋದು, ಉಪಮೇಯರ್ ಇರ್ಬೋದು, ಉಳಿದಂಥ ಎಲ್ಲ ಶಾಸಕರಿಗೂ ಕೂಡ ಮತ್ತೊಮ್ಮೆ ತುಂಬುರುದ ಧನ್ಯವಾದ ಸಲ್ಲಿಸ್ತಾ, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರುಗಳು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಕೂಡ ಜಿಲ್ಲೆಯನ್ನು ಪ್ರತಿನಿಧಿಸಿ ಅತ್ಯಂತ ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ವಿಶೇಷವಾಗಿ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಈ ಕ್ರೀಡಾಕೂಟದ ಯಶಸ್ಸಿನ ಹಿಂದೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇಷ್ಟು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.